ಅದಿರು ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಶಾಸಕರನ್ನು ಈಗ ಜೈಲಿಗೆ ಕಳುಹಿಸಲಾಗಿದೆ ಕೈ ಶಾಸಕ ಸತೀಶ ಸೈಲ್ ಸೇರಿ ಮೂವರು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಆಗಿದ್ದಾರೆ ಸೋ ಇವತ್ತು ನ್ಯಾಯಾಲಯದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಸೋ ಕೆಲವೇ ಕ್ಷಣಗಳಲ್ಲಿ ಶಾಸಕರ ಭವಿಷ್ಯ ನಿರ್ಧಾರ ಆಗುತ್ತೆ ಬೆಲೆಕೇರಿ ಅದಿರು ಅಕ್ರಮ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಶಾಸಕ ಮತ್ತೆ ಅವರ ಜೊತೆಗೆ ಇಬ್ಬರು ಮೂರು ಜನ ಈಗ ಜೈಲಿಗೆ ಶಿಫ್ಟ್ ಆಗಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿ ಇರಬೇಕು ಅನ್ನೋದರ ಬಗ್ಗೆ ಪ್ರಕಟ ಆಗುತ್ತೆ ಕಾಂಗ್ರೆಸ್ ಶಾಸಕ ಸತೀಶ ಸೈಲ್ಗೆ ಅನರ್ಹತೆಯ ಭೀತಿ ಕೂಡ ಈಗ ಎದುರಾಗ್ತಾ ಇರುವಂತದ್ದು ಸೋ ಬೆಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ ಸೈಲ್ ಬಂಧನ ಆಗಿದ್ದಾರೆ ಸತೀಶ ಸೈಲ್ ಅಪರಾಧಿ ಅಂತ ಹೇಳಿ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಕೊಟ್ಟಿದೆ 2010 ರಲ್ಲಿ ಅದಿರು ಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿತ್ತು ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ಈಗ ಈ ರೀತಿಯಾಗಿ ಶಿಕ್ಷೆಯನ್ನು ಕೊಟ್ಟಿರುವಂತದ್ದು ಸೋ ಇವತ್ತು ಶಿಕ್ಷೆಯ ಬಗ್ಗೆ ಪ್ರಕಟ ಆಗುತ್ತೆ ಸುದೀರ್ಘ ವಿಚಾರಣೆ ನಡೆಸಿರುವಂತ ಕೋರ್ಟ್ ತಪ್ಪಿತಸ್ಥರಿಗೆ ತೀರ್ಪು ಕೊಟ್ಟಿದೆ ಸೋ ಜೊತೆಗೆ ಅರಣ್ಯ ಸಂರಕ್ಷಣಾಧಿಕಾರಿ ಮಹೇಶ್ ಬಿಳೇಯಿ ಕೂಡ ತಪ್ಪಿತಸ್ಥ ಅಂತ ತೀರ್ಪಿನಲ್ಲಿ ಕೂಡ ಹೇಳಿಕೆಯನ್ನು ಕೊಡಲಾಗಿದೆ ಸೋ ತೀರ್ಪು ಪ್ರಕಟವಾದ ಬೆನ್ನಲ್ಲೇ ಸತೀಶ್ ಸೈಲ್ ಅವರನ್ನ ಬಂಧನ ಕೂಡ ಆಗಿತ್ತು ಸೋ ಈ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಮಾಡಿ ಪರಪ್ಪನಗ್ರಹಾರ ಜೈಲಿಗೆ ಕೂಡ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ಸೋ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಸೋ ಬಂಧನದ ಬಳಿಕ ಮಾಧ್ಯಮಗಳಿಗೆ ಸತೀಶ್ ಅವರು ಕೂಡ ಮಾತನಾಡಿದರು ನ್ಯಾಯಾಲಯದ ತೀರ್ಪಿಗೆ ನಾನು ಬದ್ಧನಾಗಿದ್ದೇನೆ ಈ ಘಟನೆ ಆಗಿ 15 ವರ್ಷ ಆಯಿತು ಈಗ ಮತ್ತೆ ಈ ಘಟನೆ ಬಂದಿದೆ ಸೋ ಹಾಗಾಗಿ ನೋಡೋಣ ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿ ಪ್ರಕಟ ಆಗಬಹುದು ಯಾವ ಮಾನದಂಡದ ಮೇಲೆ ಶಿಕ್ಷೆ ಆಗಬಹುದು ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೆಲವೇ ಕ್ಷಣಗಳಲ್ಲಿ ಒಂದು ಶಿಕ್ಷೆ ಕೂಡ ಪ್ರಕಟವಾಗುತ್ತೆ ಈಗ 14 ವರ್ಷಗಳ ಹಿಂದೆ ದಾಖಲಾಗಿರುವ ಒಟ್ಟು 6 ಪ್ರಕರಣಗಳ ಆದೇಶ ಈಗಾಗಲೇ ಹೊರಬಿದ್ದಿದೆ ಇವತ್ತು ಯಾವ ರೀತಿಯಾದಂತಹ ಶಿಕ್ಷೆ ಕೊಡ್ತಾರೆ ನ್ಯಾಯಾಧೀಶರು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಮಾಹಿತಿ ಪ್ರಕಾರ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆದ್ರೆ ಕಾಂಗ್ರೆಸ್ ಶಾಸಕ ಸ್ಥಾನ ಅನರ್ಹವಾಗುವ ಸಾಧ್ಯತೆ ಕೂಡ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಏನು ಕೋರ್ಟ್ ಶಿಕ್ಷೆಯನ್ನು ಇವತ್ತು ಪ್ರಕಟಿಸುತ್ತೆ ಈ ಸಂದರ್ಭದಲ್ಲಿ 3 ವರ್ಷಕ್ಕಿಂತ ಕಡಿಮೆ ಅವಧಿಯ ಶಿಕ್ಷೆ ಆದ್ರೆ ಜಾಮೀನು ಕೂಡ ಸಿಗುವ ಸಾಧ್ಯತೆ ಇದೆ ಯಾಕಂದ್ರೆ ಅವರ ವಕೀಲರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ವಕಾಲತ್ತನ್ನು ಕೂಡ ವಹಿಸಬಹುದು ಅಥವಾ 2 ವರ್ಷಕ್ಕಿಂತ ಹೆಚ್ಚಿನ ಅಂದ್ರೆ ಜೈಲು ಶಿಕ್ಷೆ ಆದ್ರೆ ಸತೀಶ್ ಸೈಲ್ ಶಾಸಕ ಸ್ಥಾನವು ಅನರ್ಹಗೊಳ್ಳುವ ಎಲ್ಲಾ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಶಾಸಕ ಸ್ಥಾನದಲ್ಲಿದ್ದಾಗ ಈ ರೀತಿಯಾದಂತಹ ಆರೋಪ ಕೇಳಿ ಬಂದಾಗ ಅವರನ್ನ ಅನರ್ಹ ಮಾಡುವ ಎಲ್ಲಾ ರೀತಿಯಾದಂತಹ ಒಂದು ಹಕ್ಕು ಕೂಡ ಇರುವಂತದ್ದು ಸದ್ಯ ಸತೀಶ್ ಜೈಲ್ ಅವರು ಪರಪ್ಪನಗ್ರಹಾರ ಜೈಲಲ್ಲಿ ಕೂಡ ಇರುವಂತದ್ದು ಈಗಾಗಲೇ ಅವರು 14 ವರ್ಷಗಳ ನಂತರ ಈ ಒಂದು ತೀರ್ಪು ಹೊರಬಿದ್ದಿರುವಂತದ್ದು ಈ ಹಿಂದೆ ಸಂತೋಷ್ ಹೆಡ್ಡೆ ಇದರ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ತದನಂತರ ಸೂಕ್ತವಾದ ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡಿದ್ರು ಎಲ್ಲೋ ಒಂದು ಕಡೆ ಈಗಾಗಲೇ ಆ ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಪ್ರಮುಖ ಅಂಶಗಳ ಆಧಾರದ ಮೇರೆಗೆ ಈ ರೀತಿಯಾದಂತಹ ಆದೇಶವನ್ನು ನ್ಯಾಯಾಲಯ ನೀಡಿರುವಂತದ್ದು ಇವತ್ತಿಗೆ ಒಂದು ಶಿಕ್ಷೆಯ ಪ್ರಮಾಣ ಎಷ್ಟಿರಬಹುದು ಅನ್ನೋದಕ್ಕೆ ಒಂದು ಕಾಯ್ದಿರಿಸಿರುವಂತದ್ದು ಸೊ 12:30 ರ ವೇಳೆ ಯಾವ ರೀತಿಯಾದಂತಹ ಶಿಕ್ಷೆ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ ಆದ್ರೆ ಈಗಾಗಲೇ ಜೈಲಲ್ಲಿ ಇರೋ ಕಾರಣಕ್ಕಾಗಿ ಅವರ ವಕೀಲರು ಯಾವ ರೀತಿ ಜಾಮೀನು ಮೂಲಕ ಅವರನ್ನ ಹೊರಗಡೆ ತರಬಹುದು ಅನ್ನೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು ಹೇಮಕುಮಾರ್ ಭವ್ಯ ಈಗ ಒಂದು ವೇಳೆ 3 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆದ್ರೆ ಜಾಮೀನು ಸಿಗೋದು ತೀರಾ ಕಡಿಮೆನಾ ಅಥವಾ ಸಿಗುತ್ತಾ ಇಲ್ಲ ಅಂದ್ರೆ 3 ವರ್ಷಕ್ಕಿಂತ ಕಡಿಮೆ ಏನಾದರೂ ಜೈಲು ಶಿಕ್ಷೆ ಆದ್ರೆ ಅವರ ವಕೀಲರು ಏನು ಈ ಹಿಂದೆ ಸಂತೋಷ್ ಹೆಡ್ಡೆ ಅವರ ನೇತೃತ್ವದ ತಂಡ ಒಂದು ಸಾಕ್ಷಿತನ ಫೈಲ್ ಮಾಡಿತ್ತು ಅದರ ಆಧಾರದ ಮೇಲೆ ಈಗಾಗಲೇ ಅವರು ವಾದ ಪ್ರತಿವಾದ ನಡೆದಿತ್ತು ಸೋ ಕೆಲವೊಂದು ಲೂಪ್ ಹಾಲ್ಸ್ ಗಳನ್ನು ಇಟ್ಕೊಂಡು ಮತ್ತೆ ಅವರು ಜಾಮೀನು ಅರ್ಜಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಬಹುದು ಒಂದು ಅನಾರೋಗ್ಯ ವಿಚಾರ ಇಡಬಹುದು ಅಥವಾ ಬೇರೆ ವಿಚಾರಗಳನ್ನು ಮುಂದಿಟ್ಟುಕೊಂಡು ವಾದ ಪ್ರತಿವಾದವನ್ನು ಮಾಡಬಹುದು ಆದ್ರೆ ಈಗಾಗಲೇ ಸಿಬಿಐ ಪರ ಅಂದ್ರೆ ಪೊಲೀಸರು ವಶಪಡಿಸಿಕೊಂಡ ಕಾರಣಕ್ಕಾಗಿ ಸಿಬಿಐ ಕೂಡ ಇದಕ್ಕೊಂದು ಆಕ್ಷೇಪಣೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇರುವಂತದ್ದು ಆದ್ರೆ ಇವತ್ತು ನ್ಯಾಯಾಲಯ ಯಾವ ರೀತಿ ಅಂದ್ರೆ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆದ್ರೆ ಅವರ ಶಾಸಕ ಸ್ಥಾನದಿಂದ ಅವರನ್ನ ಅನರ್ಹ ಮಾಡೋದು ಮಾತ್ರ ಪಕ್ಕ ಅನ್ನೋದು ಮೂಲಗಳ ಮಾಹಿತಿ ಮತ್ತೊಂದು ಕಡೆ 3 ವರ್ಷಕ್ಕಿಂತ ಹೆಚ್ಚು ಅಂದ್ರೆ ಕಡಿಮೆ ಅವಧಿಯ ಶಿಕ್ಷೆ ಆದ್ರೆ ಜಾಮೀನು ಸಿಗುವ ಭರವಸೆಯಲ್ಲಿ ಕೂಡ ವಕೀಲರು ಇರುವಂತದ್ದು ಸೊ ಇವತ್ತು ನ್ಯಾಯಾಧೀಶರು ಯಾವ ರೀತಿ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯನ್ನ ಕೊಡ್ತಾರೆ ಅಥವಾ 3 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡುತ್ತಾ ಅನ್ನೋದು ಕೂಡ ಇಲ್ಲಿ ಕುತೂಹಲ ಮೂಡಿರುವಂತದ್ದು ಒಟ್ಟಾರೆ ಈಗಾಗಲೇ ಚಾರ್ಜ್ ಶೀಟ್ನ ಆಧಾರದ ಮೇರೆಗೆ ನ್ಯಾಯಾಧೀಶರು
रीतियाद शिक्षा प्रकट मातर अगले शासकन भीति कंतु हेमकुमार थैंक यू भव्य निमेल जी कन्नड न्यूज ईगा निम्म मनेयल्ले नोडी एल्ला केबल गळल्ली ईग लभ्य निम्म नेच्चिन जी कन्नड न्यूज ईगा सन डायरेक्ट नल्ली नंबर 892 टाटा प्ले नंबर 1664 जियो टीवी नंबर 1334 एनएक्सटी डिजिटल नंबर 30 इन केबल नंबर 30 सिटी नेटवर्क्स 51 यु डिजिटल नंबर 162 जीटीपीएल नंबर 17 रॉकलाइन टेलीकम्युनिकेशन्स नंबर 42 श्री बसवेश्वर केबल नंबर 168 रूरल केबल नेटवर्क 60 विनायक डिजिटल 57 अभिषेक केबल 821 सिटी चैनल 53 सिद्धेश्वर केबल नेटवर्क 57 V4 Digital Infotech 628 Surya Digital Networks 53 Gajanan Digital Number 836 Malnad Infotech Private Limited Number 56 Metrocast Number 830 Victory Digital Number 167 ರಲ್ಲಿ ನೋಡಿ ಆನಂದಿಸಿ